सन्मान्य अध्यक्षरे इस्लाम नल्ली कूड़ा कायक माड़दे ऊट माड़वा अथवा इन्नोब्बर सोत्तन्नु लपटायिसुवुदु हरामी एंदिदारे हरामी एंदिदे आदरे नम्म रैतरु कूड अन्नदातरु अन्नदातरन्न मर्तिद्दारे अवरिगे अगत्यविरुव रसगोब्बर बीज औषध ಮತ್ತಿತರ ಸೌಲಭ್ಯಗಳನ್ನು ಸರಿಯಾದ ಸಮಯಕ್ಕೆ ಸಮರ್ಪಕವಾಗಿ ಪೂರೈಸುವ ಮೂಲಕ ನನ್ನ ಸರ್ಕಾರವು ರೈತಾಪಿ ಜನರ ಬದುಕನ್ನು ಸುಧಾರಿಸಲು ಅಗತ್ಯವಿರುವ ಕ್ರಮಗಳನ್ನು ಕೈಗೊಳ್ಳಿದುವಾಗಿ 2023 ರ ರಾಜ್ಯಪಾಲರ ಭಾಷಣದಲ್ಲಿ ತಿಳಿಸುತ್ತೀರಿ. ಆದರೆ ಅನ್ನದಾತ ಆ ರೈತರನ್ನು ಸರ್ಕಾರ ಕಡೆಗಣಿಸಿದೆ. ರೈತರಿಗೆ ರಾತ್ರಿ ವೇಳೆ ವಿದ್ಯುಚ್ಛಕ್ತಿ ನೀಡ್ತಾ ಇದ್ದೀರಿ. ಇವತ್ತೇನು ನಮ್ಮ ತವೆಲ್ಲರೂ ಕೂಡ ಸೋಲಾರ್ ಮೂಲಕ ಸೋಲಾರ್ ಉತ್ಪಾದನೆ ಮಾಡಿ ಕರೆಂಟ್ ಕೊಡ್ತಾ ಇದ್ದೀವಿ ಅಂತ ಏನು ಹೇಳ್ತಾ ಇದ್ದರು. ಈಗ 9 ಗಂಟೆಯನ್ನು ಕೂಡ ಅಗಲ್ ಟೈಮಲ್ಲೇ ರೈತರಿಗೆ ಅನ್ನ ಬೆಳಿಲಿಕ್ಕೆ ಅನ್ನ ಇಲ್ಲ ಅಕ್ಕಿ ಬೇರೆ ರಾಜ್ಯದಿಂದ ತರಬೇಕು ಅಂತ ಏನು ಮಾಡ್ತಾ ಇದ್ದರು. ಅದನ್ನ ತರಲಿಕ್ಕೆ ಬೆಳಿಲಿಕ್ಕೆ ಅವಕಾಶ ನಮ್ಮ ರಾಜ್ಯದಲ್ಲಿ ಇದೆ. ಅದನ್ನ ಕೊಂಡ್ಕೊಳ್ಳಲಿಕ್ಕೂ ನಮ್ಮ ರೈತರಿಗೆ ಹಣ ಸಿಗುತ್ತೆ. ಹೆಚ್ಚು ಬೆಲೆ ತೆತ್ತಬೇಕಾಗಿಲ್ಲ, ಇಂಪೋರ್ಟ್ ಮಾಡ್ಕೋಬೇಕಾಗಿಲ್ಲ. ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಅಗಲ್ ಟೈಮು ಸಂಪೂರ್ಣ ಕರೆಂಟ್ ಕೊಡಬೇಕು ಅಂತೇಳಿ ನಾನು ಹೇಳ್ತೇನೆ. ಬೆಳಕು ಯೋಜನೆ ಇತ್ತು ಅಧ್ಯಕ್ಷರೇ, ಅದರಲ್ಲಿ ಮೀಟ್ರು ವೈರು ಎಲ್ಲ ಫ್ರೀಯಾಗಿ ಕೊಡ್ತಾಯಿದ್ರು, ಹಿಂದೆ ಅದು ಕೂಡ ನಿಂತೋಗಿದೆ. ಜೊತೆಗೆ ಅಧ್ಯಕ್ಷರೇ, ಕೇಂದ್ರ ಸರ್ಕಾರದವರು ಡೀಸೆಲ್ಲು ಪೆಟ್ರೋಲ್ ಬೆಲೆ ಏರಿಸಿದಾಗ ಇದೇ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿದಿರಿ, ಬೆಲೆಯನ್ನು ಇಳಿಸಬೇಕು ಅಂತೇಳಿ ಹೋರಾಟ ಮಾಡಿದ್ದೀರಿ. ಆದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತೇನು ಫ್ರೀ ಬಸ್ ಮಾಡಿದ ಮೇಲೆ ಟೆಂಪೋದವರು ಆಟೋದವರು ಟೂ ವೀಲ್ಸ್ ಅವರು ಕೂಲಿ ಕಾರ್ಮಿಕರು ಇವರೆಲ್ಲರೂ ಕೂಡ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ಇಳಿಸಬೇಕು, ನೀವೇನು ಹೋರಾಟ ಮಾಡ್ತಿದ್ರಿ ಅದನ್ನು ಕೂಡ ಜಾರಿಗೆ ತರಬೇಕು, ಬಡ ಕೂಲಿ ಕಾರ್ಮಿಕರು ಕೂಡ ಅದರಿಂದ ಅನುಕೂಲ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಇನ್ನು ಇತ್ತೀಚಿನ ದಿನಗಳಲ್ಲಿ ಗಾಂಧಿ ಅಂಬೇಡ್ಕರ್ ಬಸವಣ್ಣ ಸರ್ವಜ್ಞ ನಾರಾಯಣ ಗುರು ಕುವೆಂಪು ಹೆಸರುಗಳು ಮತ್ತು ಅವರ ಹೇಳಿಕೆಗಳನ್ನು ಹೆಚ್ಚಾಗಿ ಉಚ್ಚರಿಸುತ್ತಿದ್ದೀರಿ. ಯಾವುದೇ ಸರ್ಕಾರವಾಗಲಿ ಅಲ್ಪ ಸ್ವಲ್ಪವಾದರೂ ಕೂಡ ನುಡಿದಂತೆ ನಡೆಯಬೇಕು. ಬಸವಣ್ಣ ಅವರು ಹೇಳ್ತಾರೆ ಕಾಯಕವೇ ಕೈಲಾಸ ಎಂದಿದ್ದಾರೆ ಅಧ್ಯಕ್ಷರೇ. ಆದರೆ ನಿಮ್ಮ ಸರ್ಕಾರ ಕಾಯಕದ ಬಗ್ಗೆ ಏನು ಹೇಳುತ್ತಿದೆ? ಕಾಯಕ ಮಾಡದೆ ಉಂಡರೆ ಬಸವಣ್ಣ ಅವರು ಅದನ್ನು ಒಪ್ತಾ ಇರಲಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಇಸ್ಲಾಂನಲ್ಲಿ ಕೂಡ ಕಾಯಕ ಮಾಡದೆ ಊಟ ಮಾಡುವ ಅಥವಾ ಇನ್ನೊಬ್ಬರ ಸೊತ್ತನ್ನು ಲಪಟಾಯಿಸುವುದು ಹರಾಮಿ ಎಂದಿದ್ದಾರೆ, ಹರಾಮಿ ಎಂದಿದೆ. ಆದರೆ ನೀವು ಗ್ಯಾರಂಟಿ ಮೂಲಕ ಕೂತುಂಡು ಬದುಕುವುದನ್ನು ಕಲಿಸುತ್ತಿದೆ. ಕಾರ್ಮಿಕರಿಲ್ಲದೆ ರೈತಾಪಿ ವರ್ಗ ಪರಿತಪಿಸುತ್ತಿದೆ. ಹಸಿವನ್ನು ತಣಿಸಬೇಕು, ಆದರೆ ಅದು ಬೇರೆ ಮಾರ್ಗದಿಂದ ಅಲ್ಲ. ಈ ಗ್ಯಾರಂಟಿಗಳು ರಾಜ್ಯದ ಆರ್ಥಿಕತೆಗೆ ಕುಂಠಿತ ಮಾಡುವುದಲ್ಲದೆ ಜನರನ್ನು ಆಲಸ್ಯದ ಕಡೆಗೆ ಒಯ್ಯುತ್ತದೆ ಎಂದು ಆರ್ಥಿಕ ತಜ್ಞರು ಮಾತನಾಡ್ತಿದ್ದಾರೆ ಅಧ್ಯಕ್ಷರೇ. ನಾನಲ್ಲ ಅಧ್ಯಕ್ಷರೇ, ನನ್ನ ಅನುಭವ ನಾನು ಹೇಳಿದ್ದೀನಿ, ಮಾತಾಡ್ತಾ ಇರ್ತಕ್ಕಂಥ ವಿಚಾರವನ್ನು ಗಮನಕ್ಕೆ ತರ್ತಾ ಇದ್ದೇನೆ ಅಧ್ಯಕ್ಷರೇ. ಬಸವಣ್ಣವ್ರ ಕಾಲದ್ದು ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಮೋಳಿಗೆ ಮಾರಯ್ಯ ಮಹಾದೇವ ಭೋಪಾಲ ಆಫ್ಘಾನಿಸ್ತಾನದ ಸವಾಲಾಕ್ಷ ಪ್ರಾಂತದ ಅರಸ, ಈತನು ಬಸವಣ್ಣನ ಆಸ್ಥಾನಕ್ಕೆ ಬರುತ್ತಾನೆ ಅಧ್ಯಕ್ಷರೇ. ಅಲ್ಲಿರುವ ಶರಣರೆಲ್ಲರೂ ಕಾರ್ಯ ಮಾಡಿಯೇ ಬದುಕುತ್ತಿರುತ್ತಾರೆ. ಆದರೆ ಮಹಾದೇವ ಭೋಪಾಲನಿಗೆ ಯಾವುದೇ ಕೆಲಸ ಬರುವುದಿಲ್ಲ. ಆದರೆ ಅಲ್ಲಿ ಯಾರು ಕಾಯಕ ಮಾಡದೆ ಯಾರು ಊಟ ಮಾಡುವಂತಿರಲಿಲ್ಲ. ಮಹಾದೇವ ಭೋಪಾಲನಿಗೆ ಹಾಗೆ ಊಟ ಹಾಕುವುದು ದೊಡ್ಡ ವಿಷಯವೇನೂ ಆಗಿರಲಿಲ್ಲ. ಬಸವಣ್ಣವ್ರಿಗೆ ಏನೂ ತೋಚದಿದ್ದಾಗ ಅಲ್ಲಿದ್ದ ಶರಣರು ಹೇಳುತ್ತಾರೆ, ಯಾವುದೇ ಕಾಯಕ ಬರುವುದಿಲ್ಲ ಎಂದಾದರೆ ಕಾಡಿಗೆ ಹೋಗಿ ಉರೋಲು ಕಟ್ಟಿಗೆ ಆಯ್ದುಕೊಂಡಾದರೂ ಬರಲಿ, ಅದೇ ಅವರ ಕಾಯಕ. ಈ ರೀತಿ ತಾತ್ಪರ್ಯ ಸರ್ಕಾರಗಳು ಯಾವುದೇ ಆಗಲಿ ಮತಕ್ಕಾಗಿ ಗೆಲುವಿನ ರಾಜಕಾರಣಕ್ಕಾಗಿ ಜನರಲ್ಲಿ ಆತ್ಮಸ್ಥೈರ್ಯ ಕುಗ್ಗಿಸಿ ಅವರ ಸೃಜನಶೀಲತೆ ಕಾಯಕ ಮಾಡಲು
ಪ್ರೇರೇಪಿಸಬೇಕು ಆತ್ಮಸ್ಥೈರ್ಯ ಕುಗ್ಗಿಸಬಾರದು ಕಾಯಕ ಮಾಡುವಂತಾಗಬೇಕು ಇದನ್ನು ನಿಲ್ಲಿಸಬಾರದು